ಸಿದ್ದರಾಮಯ್ಯರ ಹೆಸರಿನಲ್ಲಿ ರಾಮ ಇದೆ, ರಾಮನ ಗುಣ ಇದೆಯಾ? ನಿಮ್ಮ ಹೆಸರಿನಲ್ಲಿ ಆಂಜನೇಯ ಇದೆ, ಆಂಜನೇಯನ ಗುಣ ಇಲ್ಲ ನಿಮ್ಮಲ್ಲಿ. ಹೆಚ್ ಆಂಜನೇಯ ವಿರುದ್ಧ ಮಾಜಿ ಶಾಸಕ ಸಿ ಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಶ್ರೀರಾಮ ಎಲ್ಲರಿಗೂ ನ್ಯಾಯ ಕೊಟ್ಟ, ಸಿ ಎಂ ಸಿದ್ದರಾಮಯ್ಯನವರು ನ್ಯಾಯ ಕೊಟ್ರ? ಒಬ್ಬರಿಗೆ ಅನ್ಯಾಯ ಮಾಡುವವರು ರಾಮನಿಗೆ ಸಮಾನಾನ ಎಂಬ ಪ್ರಶ್ನೆಯನ್ನು ಸಿ ಟಿ ರವಿ ಮಾಡಿದ್ದಾರೆ. ನಿಮ್ಮ ಹೆಸರು ಆಂಜನೇಯ, ನೀವು ಹೇಳಿದ್ರಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲೇ ರಾಮ ಇದ್ದಾರೆ ಅಂತೇಳಿ. ನೋಡಿ, ಆ ಪ್ರಭು ಶ್ರೀರಾಮಚಂದ್ರ ಯಾರಿಗೂ ಅನ್ಯಾಯ ಮಾಡಲಿಲ್ಲ, ಎಲ್ರಿಗೂ ನ್ಯಾಯ ಕೊಟ್ಟ, ಎಲ್ಲರ ಮೇಲೂ ವಿಶ್ವಾಸ ಇಟ್ಟ, ಎಲ್ಲರೂ ಪ್ರೀತಿ ತೋರಿಸ್ದ, ಧರ್ಮಕ್ಕಾಗಿ ಹೋರಾಟ ಮಾಡ್ದ. ನಿಮ್ಮ ಸಿದ್ದರಾಮಯ್ಯನವರು ಎಲ್ರಿಗೂ ನ್ಯಾಯ ಕೊಟ್ರ, ದಲಿತರಿಗೆ ಅಂತ ಮೀಸಲಿಟ್ಟಂತ 11,000 ಕೋಟಿ ರೂಪಾಯಿನ ವಾಪಸ್ ತೆಗೆದುಕೊಂಡ್ರು, ಅಲ್ಪಸಂಖ್ಯಾತರಿಗೆ ಅಂಥೇಳಿ ವೋಟ್ ಬ್ಯಾಂಕ್ ರಾಜನೀತಿ ಮಾಡೋಕ್ಕೋಸ್ಕರ 10,000 ಕೋಟಿ ಅವ್ರಿಗೆ ಕೊಟ್ಟರು. ಅಂದರೆ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋರು ರಾಮನಿಗೆ ಸಮ ಆಗ್ಲಿಕ್ಕೆ ಸಾಧ್ಯನಾ ಹೇಳಿ? ಅಯೋಧ್ಯೆ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅನ್ನೋ ಕಾರಣಕ್ಕೆ 31 ವರ್ಷದ ನಂತರ ಆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕುವರು, ರಾಮನ ಹೆಸರಿಟ್ಕೊಂಡ ತಕ್ಷಣನೇ ರಾಮನ ಗುಣ ಬಂದಿದೆ ಅಂತ ಭಾವಿಸೋಕ್ಕಾಗತ್ತಾ? ನಿಮ್ಮ ಹೆಸರಿನಲ್ಲಿ ಆಂಜನೇಯ ಅಂತ ಹೆಸರಿದೆ, ಆದರೆ ಆಂಜನೇಯನ ಗುಣ ಇದೆಯಾ? ಇಲ್ಲಿ ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ರಾಮ ಅಂತ ಹೆಸರಿದೆ, ರಾಮನ ಗುಣ ಇದೆಯಾ? ರಾಮನ ಗುಣ ಇದ್ರೆ ಮಾತ್ರ ರಾಮನ ಸಮ ಆಗ್ತಾರೆ. ಹೆಸರಿನಲ್ಲಿ ಹೆಸರಿಟ್ಕೊಂಡ ತಕ್ಷಣನೇ ಗುಣ ಇದೆ ಅಂತ ಭಾವಿಸಬೇಕಾಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.